ಮತ್ತೆ ನಾಯಕರುಗಳಿಗೆ ನೀವು ನಂಬಿಕೆ ಉಳಿಸ್ಕೊಳ್ಳಿಲ್ಲ. ಆದ್ರಿಂದ ನಿಮ್ಮದು ಪ್ರತಿಜ್ಞಾವಿಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಅಪಮಾನ ಮಾಡಿದಾಗೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ಚಾಮುಂಡಿ ಬೆಟ್ಟಕ್ಕೆ ಬನ್ನಿ ಅಂತ ಕರೆದಿದ್ದೆ. ನಾನು ಏನು ಹೇಳಿದ್ದೀನಿ, ಪ್ರಮಾಣಕ್ಕೆ ಕರೆದವ್ರು ಯಾರು, ಪ್ರಮಾಣ ಮಾಡಬೇಕಾಗಿದ್ದವ್ರು ಯಾರು, ಮಾಡಬೇಕಾಗಿತ್ತು. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು ಮಾಡಿರ್ತಕ್ಕಂಥ ಸದನದಲ್ಲಿ ಆರೋಪಕ್ಕೆ ನಾನು ಬದ್ಧ ಇದ್ದೀನಿ. ಅವರು ಅವ್ರು ಏನು ಮಾಡಿದ್ರು ನಾನು ಶಿರಸ ವಹಿಸಿ ಬದ್ಧ ಇದ್ದೀನಿ. ಆದರೆ ಇನ್ನು ಯಾವುದೇ ಪತ್ರಿಕಾಗೋಷ್ಠಿಯನ್ನು, ಈಗ ನಿನ್ನೆ ನಮ್ಮ ರಾಷ್ಟ್ರೀಯ ನಾಯಕರಂತ ದೇವೇಗೌಡ ಸಾಹೇಬರು, ಕುಮಾರಣ್ಣರವರು, ಉಸ್ತುವಾರಿ ಮಂತ್ರಿ ಸೋಮಣ್ಣರವರು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಹೊರಟ್ಟಿ ಸಾಹೇಬರು ಎಲ್ಲರೂ ಮಾತನಾಡಿದ್ದಾರೆ. ದಿನೇಶ್ ಗುಂಡೂರಾವ್ರವರು ಸಹ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತಿಗೆ ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕಿತ್ತು. ಇನ್ನು ಮುಂದೆ ಅವ್ರ ಮುಖನೂ ನೋಡಲ್ಲ, ಅವ್ರ ಚರ್ಚೆನೂ ಮಾಡಲ್ಲ. ಅದು ಆ ಸತ್ಯಾಸತ್ಯತೆಯ ಜನಕ್ಕೆ ಗೊತ್ತಾಗಬೇಕು ಅಂತಲೇ ನಾನು ಇವತ್ತೇಳಿ ಕೂತಿದ್ದು. ಈಗ ಗೊತ್ತಾಗಿದೆ, ಎರಡರಲ್ಲಿ ಒಂದನ್ನು ಅವ್ರು ಪ್ರಮಾಣ ಮಾಡಿ. ಆ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ, ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ, ರಾಜ್ಯದ ಜನ ನೋಡ್ಕೊಳ್ಳಿ. ನಾನೇನು ಹೇಳಲ್ಲ, ನಾನು ಎರಡು ಕೇಳ್ಕೊಂಡಿದ್ದೀನಿ ತಾಯಿ ಚಾಮುಂಡೇಶ್ವರಿ ಹತ್ರ. ತಾಯಿ ಎಲ್ರಿಗೂ ಒಳ್ಳೇದು ಮಾಡು, ಎರಡನೇದು ಮುಂದಿನ ನನ್ನ ಜೀವನದಲ್ಲಿ ಒಳ್ಳೆಯವ್ರ ಸಹವಾಸ ಮಾಡಿಸಿ, ನಂಬಿಕಸ್ತು ಸಹವಾಸ ಮಾಡಿಸಿ. ನಾನು ಯಾರು ಸರ್ ಅವ್ರಿಗೆ ಹೇಳಿದ್ದೆ, ನಾನು ಯಾರು ಸರ್ ಅವ್ರಿಗೆ ಅವರು ಅವ್ರು ಏನು ಮಾಡಿದ್ರು ನಾನು ಶಿರಸ ವಹಿಸಿ ಬದ್ಧ ಇದ್ದೀನಿ. ಆದರೆ ಇನ್ನು ಯಾವುದೇ ಪತ್ರಿಕಾಗೋಷ್ಠಿಯನ್ನು, ಈಗ ನಿನ್ನೆ ನಮ್ಮ ರಾಷ್ಟ್ರೀಯ ನಾಯಕರಂತ ದೇವೇಗೌಡ ಸಾಹೇಬರು, ಕುಮಾರಣ್ಣರವರು, ಉಸ್ತುವಾರಿ ಮಂತ್ರಿ ಸೋಮಣ್ಣರವರು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಹೊರಟ್ಟಿ ಸಾಹೇಬರು ಎಲ್ಲರೂ ಮಾತನಾಡಿದ್ದಾರೆ. ದಿನೇಶ್ ಗುಂಡೂರಾವ್ರವರು ಸಹ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತಿಗೆ ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕಿತ್ತು. ಇನ್ನು ಮುಂದೆ ಅವ್ರ ಮುಖನೂ ನೋಡಲ್ಲ, ಅವ್ರ ಚರ್ಚೆನೂ ಮಾಡಲ್ಲ. ಅದು ಆ ಸತ್ಯಾಸತ್ಯತೆಯ ಜನಕ್ಕೆ ಗೊತ್ತಾಗಬೇಕು ಅಂತಲೇ ನಾನು ಇವತ್ತೇಳಿ ಕೂತಿದ್ದು. ಈಗ ಗೊತ್ತಾಗಿದೆ, ಎರಡರಲ್ಲಿ ಒಂದನ್ನು ಅವ್ರು ಪ್ರಮಾಣ ಮಾಡಿ. ಆ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ, ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ, ರಾಜ್ಯ ಜನ ನೋಡ್ಕೊಳ್ಳಿ. ನಾನು ಏನು ಹೇಳಲ್ಲ, ನಾನು ಎರಡು ಕೇಳ್ಕೊಂಡಿದ್ದೀನಿ ತಾಯಿ ಚಾಮುಂಡೇಶ್ವರಿ ಹತ್ರ. ತಾಯಿ ಎಲ್ರಿಗೂ ಒಳ್ಳೇದು ಮಾಡು, ಎರಡನೇದು ಮುಂದಿನ ನನ್ನ ಜೀವನದಲ್ಲಿ ಒಳ್ಳೆಯವ್ರ ಸಹವಾಸ ಮಾಡಿಸಿ, ನಂಬಿಕಸ್ತು ಸಹವಾಸ ಮಾಡಿಸಿ.